ಆಯ್ತು ಮುಂದೆ ಹೋಗ್ಲಿ. ಯತ್ನಾಳವ್ರೆ, ಯತ್ನಾಳವ್ರೆ, ನೀವು ಮಂತ್ರಿ ಅವ್ರಿಗೆಲ್ಲ ವಿಷಯ ಗೊತ್ತಿದೆ. ಯತ್ನಾಳವ್ರಿಗೆಲ್ಲ ವಿಷಯ ಗೊತ್ತಿದೆ. ಮೊಸರಲ್ಲಿ ಹೋಗಿ ಕಲ್ಲು ಹುಡುಕಲಿಕ್ಕೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನ್ ಮಾಡಿದೀವಿ ಅಂದ್ರೆ 200 ಯೂನಿಟ್ ತರಕ ಅವರು ಒಂದು ವರ್ಷದಲ್ಲಿ ಆವರೇಜ್ ಎಷ್ಟು ಯೂಸ್ ಮಾಡಿದಾರ ಅದಕ್ಕೆ ಕೊಟ್ಟಿದೀವಿ. ಈಗ ಈಗ ಒಬ್ಬರು ಕೇಳಿ ಕೇಳಿ ಒಂದು ನಿಮಿಷ ಕೇಳಿ. ಈಗ ಒಂದು ಒಂದು ಮನೆಯವರು ಕೇಳಿ ಕೇಳಿ ಈಗ ಕೇಳಿ ಕೇಳಿ ಅಲ್ಲಿ ಕೊಡ್ಲಿಕ್ಕೆ ಶಕ್ತಿ ಇಲ್ಲ. ನೀವು ಯಾಕೆ ಹೇಳ್ತೀರಾ? ನೀವು ಕೊಟ್ಟಿದ್ರೆ ಏನಾದ್ರು ಈಗ ಈಗ ಹೇಳ್ದಾರಲ್ಲ ಪ್ರಧಾನಮಂತ್ರಿಯವರು 300 ಯೂನಿಟ್ ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ. ಏನು 300 ಯೂನಿಟ್ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ 300 ಯೂನಿಟ್? ನಾನು ರೂಫ್ ಟಾಪ್ ಅಲ್ಲಿ ಯಾರಾದ್ರೂ ಮಾಡಿದ್ರೆ ನೀವು ಸಬ್ಸಿಡಿ ಕೊಡ್ತೀರಾ? ಈಗಲೇ ಸಬ್ಸಿಡಿ ಇತ್ತು, ಇದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ನಡೆದ ಸರ್ಕಾರ ಮಾಡಿ. ಸರ್, ಬೆನಿಫಿಷಿಯರೀಸ್ ಏನು ಕಂಪ್ಲೇಂಟ್ ಇಲ್ಲ, ಇವ್ರದೇ ಕಂಪ್ಲೇಂಟ್. ಆಯ್ತು ಸಮಯ, ಯಾರು ಒಂದು ಪ್ರತಿಭಟನೆ ಏನು ಮಾಡಿಲ್ಲ. ಇವ್ರು ಹೇಳ್ತಾರ ಇಲ್ಲ ಅಟ್ಟ ಕಡಿಮೆ ಸುಟ್ಟ ಅವ್ರಿಗೆ ಕಡಿಮೆ ಕೊಡ್ತೀವ ಅಂತ. ನೀವ್ ಯಾಕೆ ಹೇಳಿಲ್ಲ ಮೊದಲ? ಆಯ್ತು, ನಿಮ್ ಪ್ರಣಾಳಿಕೆ ಹೇಳಬೇಕಾಗಿತ್ತಲ್ಲ. ಓಕೆ, ನಿಮ್ ಮನಿ ಎಷ್ಟು ಬಿಲ್ ಬರ್ತೈತಿ ಅದಕ್ಕೆ 10% ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತಲ್ಲ. ನೀವು ಮಂದಿನ ಚೀಟಿಂಗ್ ಮಾಡಿರಿ. ಮಂತ್ರಿಗೆಲ್ಲರೂ ಮಾತಾಡಿ ಬಿಡಿ. ಸರ್ ಹಿಂದೆ ಕೇಳ್ತೀನಿ, ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಅಡಕು ತೊಡಕುಗಳು ಬರೋದು ಅದನ್ನ ಸರಿ ಮಾಡಿಸುವಂತ ಕೆಲಸ ಮಾಡಿದೀವಿ ಹೊರತು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲ ನಾನು ಹೇಳ್ತೇನ್ರಿ, ಸಹೋದರ ಚರ್ಚೆ ಬೇಡ, ಬಜೆಟ್ ಮುಂದುವರಿಸಿ. ಬಡವರು ಬಡವರಾಗಿ ಉಳಿಬೇಕಾ? ಆಯ್ತು, ಅವ್ರು ಇನ್ನೂ ಏನು ಮನ್ಯಾಗ ಫ್ರೀಜ್ ತಗೊಳ್ಳೋದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರ್ ತಗೊಳ್ಳೋದು ಬೇಡ ಅವ್ರಿಗೆ. ನೀವು ಅಲ್ಲೇ ಉಳಿಬೇಕಾದ ಈ ಸ್ಕೀಮ್ ವಿಫಲ ಆಗೈತೆ ಅನ್ನುವಂತದ್ದನ್ನು ಹೇಳ್ತೇನೆ. ಇದ್ರೊಳಗೆ ಏನ್ ಅವ್ರಿಗೆ ಲಾಭ ಆಗಿಲ್ಲ. ನೀವು ಇರಬಹುದು 1 ಕೋಟಿ 20 ಲಕ್ಷ ಫಲಾನುಭವಿಗಳು ಇರಬಹುದು, ಅದ್ರಾಗ ನಮ್ಗೆ 50-60 ಲಕ್ಷ ನಮ್ಮದಲ್ಲೇ ಉಚಿತವಾಗಿ 72 ಯೂನಿಟ್ ಫ್ರೀ ಕೊಡ್ತಿದ್ರ ಭಾಗ್ಯಜ್ಯೋತಿ ಒಳಗೆ. ಆಯ್ತು, ಅಷ್ಟು ಜನ ಇದ್ರಾಗ ಸೇರಿಸಿರಿ ನೀವು, ಅದ್ರಾಗ ಎಕ್ಸ್ಟ್ರಾ ನಿಮ್ದೇನ್ ಕೊಡ್ತೀರಿ ಹೇಳ್ರಿ ಅವ್ರಿಗೆ. ಮುಂದೆ ಹೋಗ್ಲಿ, ಇದು ಗೃಹ ಜ್ಯೋತಿ, ಇದು ಇನ್ನು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ? ಎಷ್ಟ್ ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ, ಇದನ್ನ ಶುದ್ಧ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೂ ಕೊಡ್ಬೇಕಲ್ರಿ, ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೆ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನು ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಾಗಿಲ್ಲ. ಬಡವರಿಗೆ ಕೇಳಿದ್ದಿಲ್ಲ, ಒಂದೇ ನಿಮಿಷ. ತಾವ್ ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗ್ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದ್ರ, ತಾವ್ ಹಿರಿಯರಿದ್ದೀರಾ? ನಾ ಬರೀ 2ನೇ ಸರಿ ಬಂದಿದ್ದು, ತಾವ್ ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿನ ಕೊಡೋದ್ ಬೇಡ. 1 ಕೋಟಿ 21 ಲಕ್ಷ ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ, ಈಗಾಗಲೇ ನಾವು 1 ಕೋಟಿ 18 ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದೀವಿ. ಇದು ಸಣ್ಣ ಯೋಜನೆ ಅಂತರೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನ್ ಕೊಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷಿಯರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಾಯ್ತಾ? ನಾವು ಅದನ್ನ ಕೇಳಕ್ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ ಖರ್ಗೆಜಿ ಅವ್ರು ಹೇಳದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದಾರೆ. ಇದರಿಂದ ಅನಾನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು 1/2 ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೆ 1/2 ಗಂಟೆ ಟೈಮ್ ಕೊಡಿ.
ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡು ಬಂದಿಲ್ಲರಿ, ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಇವರಿಗೆ ಕೊಡಂಗಿಲ್ಲ. ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ನಮ್ಮ ಸರ್ಕಾರ ವಂಚಿತ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ ಓಕೆ, ಹಂಗೆ ಇವ್ರು ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ. ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ ಮನೆ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಮುಂದೆ ಹೋಗ್ಲಿ. ಇವರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಓಕೆ, ಇದ್ರಾಗ 90% ಇದೆಲ್ಲ ರೊಕ್ಕ. ಆಯ್ತು, ಮುಂದೆ ಹೋಗ್ಲಿ. ನಾ ಹೇಳ್ತೇನೆ ಬಿಡ್ರಿ, ಅಲ್ಲ ಈ ಕಡೆ ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದ, ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋದಂಗಿಲ್ಲ, ನೀವು ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ. ಬಂದ್ ಮಾಡ್ಬಿಡಿ, ಜನ ಕುಡಿಯಕ್ ಹೋಗ್ತಾರೆ. ನೀವ್ ಉತ್ತರ ಕೊಡ್ರಿ, ನಾವು ಯಾವ ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ ರಕ್ತ. ಓಕೆ, ಕೊಟ್ಟಂಗ್ ಮಾಡಬೇಡ್ರಿ, ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಇಲ್ರಿ, ಈಗ ಹೇಳಿರಿ 1 ಕೋಟಿ 20 ಲಕ್ಷ ಮಹಿಳೆಯರು ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಮುಖಾಂತರ ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಕರ್ನಾಟಕ ರಾಜ್ಯದಲ್ಲೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ. ನೀವು ಮಾತಾಡಿ, ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳ ಒಂದ್ ಸೆಕೆಂಡ್, ನಾನು ರಾಜ್ಯ ಪಂಚಾಯತಿಗೆ ಮಾಡ್ತೇನೆ. ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರದಾಗ ಒಂದೊಂದು ಯೋಜನೆ ತರ್ತಾರೆ, ಪ್ರತಿಪಕ್ಷದವರು ಯೋಜನೆ ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮ್ಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮಾತು ಮುಗಿಸಿ ಒಮ್ಮೆ